ತಾಲ್ಲೂಕಿನ ಮಾವಿನ ತೋಟಗಳಲ್ಲಿ ಕಾಣಿಸಿಕೊಳ್ಳುವ ಊಜಿ ನೊಣಗಳು ಮಾವಿನ ಫಸಲಿಗೆ ಮಾರಕವಾಗಿ ಪರಿಣಮಿಸುತ್ತವೆ. ಮಾವು ಬೆಳೆಗಾರರು ಈ ಅಪಾಯಕಾರಿ ನೊಣದ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಹೆಚ್ಚಿನ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಮಾವು ಅಭಿವೃದ್ಧಿ ಕೇಂದ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಗೀತಾ ಮತ್ತು ರಮಾದೇವಿ ತಿಳಿಸಿದರು. ತಾಲ್ಲೂಕಿನ ಕಂಬದಹಳ್ಳಿಯ ಸುರೇಂದ್ರಗೌಡ ಅವರ ಮಾವಿನ ತೋಟದಲ್ಲಿ ಊಜಿ ನೊಣಗಳ ನಿಯಂತ್ರಣದ ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ಅವರು ವಿವರಿಸಿದರು. ಇಲ್ಲಿ ಮಾವಿನಲ್ಲಿ ಪ್ರಮುಖ ಕೀಟಗಳಂದ್ರೆ ಹಣ್ಣಿನ ನೊಣ ಮತ್ತೆ ವಾಟೆ ಕೊರಕ ಬಾಧಿಸೋದು ಈ ಹಣ್ಣಿನ ನೊಣ. ಇದು ಯಾವಾಗಿಂದ ಶುರುವಾಗುತ್ತೆ ಅಂದ್ರೆ ಹಣ್ಣು ಯಾವ ನಿಂಬೆಹಣ್ಣು ಸೈಜ್ ಇದ್ದಾಗಿಂದ ಇದರ ಒಂದು ಹಾವಳಿ ಶುರುವಾಗುತ್ತೆ. ನಿಂಬೆಹಣ್ಣು ಸೈಜ್ ಇದ್ದಾಗ ಈ ಹಣ್ಣಿನ ಇದ್ರ ಮೇಲೆ ತಿರುಳ ಮೇಲೆ ಕುತ್ಕೊಂಡು ಅದರಲ್ಲಿ ಮೊಟ್ಟೆ ಇಡಕ್ಕೆ ಬರುತ್ತೆ. ತೂತ್ ಮಾಡಿಬಿಟ್ಟು ಅದ್ರ ಇದರಿಂದ ತೂತ್ ಮಾಡಿಬಿಟ್ಟು ಇದ್ರ ಮೇಲೆ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ಬರೋ ಮರಿ ಹಣ್ಣೊಳಗೆ ಹೋಗಿ ಅಲ್ಲಿ ತಿರುಳನ್ನೆಲ್ಲ ಒಳಗಡೆ ಇದ್ರ ಮೇಲೆ ತಿನ್ನಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇದು ತುಂಬ ಹಾವಳಿ ಮಾಡುತ್ತೆ. ಅಂದರೆ ನೀವು ಅದರ ಒಂದು ಹಾವಳಿಯಿಂದ ಹಣ್ಣಿನ ಗುಣಮಟ್ಟಕ್ಕಾಗಲ್ಲ, ತುಂಬಾ ಲಾಸ್ ಆಗುತ್ತೆ. ಹೆಚ್ಚಾಗಿ ಎಲ್ಲಿ ಹೆಚ್ಚಿನ ಪ್ರದೇಶ ಇರುತ್ತೋ ಮಾವು ಇದರಲ್ಲಿ ಹಣ್ಣಿನ ನೊಣದ್ದು ಭಾಳಾ ಅದು ಹತೋಟಿ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಕೇಂದ್ರದಿಂದ ಈ ಹಣ್ಣಿನ ಮೋಹಕ ಬಲೆಗಳನ್ನ ನಾವು ಸಹಾಯಧನದ ರೂಪದಲ್ಲಿ ರೈತರಿಗೆ 10 ರೂಪಾಯಿ ಒಂದು ಡಬ್ಬಿ ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದನ್ನು ಯೂಶ್ವಲಿ ಈ ಇದರಲ್ಲಿ ಒಂದು ಫೆಬ್ರವರಿ ತಿಂಗಳಿಂದ ರೈತರು ಎಕರೆಗೆ 8 ಲೆಕ್ಕದಲ್ಲಿ ಕಟ್ಟಬೇಕಾಗುತ್ತೆ. ಮರದ ಒಂದು 4-5 ಅಡಿ ಎತ್ತರದಲ್ಲಿ ಇದನ್ನು ಟೈಟಾಗಿ ಗಾಳಿಗೆ ಅಲ್ಲಾಡಿಲ್ದಂಗೆ ಹಿಂಗೆ ಕೊಂಬೆ ಕಟ್ಟಬೇಕು, ಮಳೆ ನೀರು ಬೀಳಿಲ್ದಂಗೆ. ಇದಕ್ಕೊಂದು ಕ್ಯಾಪ್ ಹಾಕ್ತೀವಿ, ಒಳಗಡೆ ಇಲ್ಲೊಂದು ಇದಿದೆ ನೋಡಿ ಚಕ್ಕೆ, ಇದನ್ನು ಕಟ್ಟಿಬಿಟ್ಟು ಇದರಲ್ಲಿ ಈ ಚಕ್ಕೆಯನ್ನು ಮೀಥೈಲ್ ಯೂಜಿನಾಲ್ ಅಂದರೆ ಅದರಿಂದ ಆ ಹುಳ ಆಕರ್ಷಣೆಗೊಂಡು ಇದು ಒಳಗಡೆ ಬರುತ್ತೆ ಡಬ್ಬಿಯಲ್ಲಿ. ಇದ್ರ ಮೇಲೆ ಹಾಗೆ ನಾವು ನುವಾನ್ ಅನ್ನೋ ಒಂದು ಔಷಧಿ ಹಾಕಿರ್ತೀವಿ. ಅದು ಹಾಗಾಗಿ ಆ ಹುಳ ಯಾವಾಗ ಇದ್ರ ಇದು ಹತ್ತಿರ ಬರುತ್ತೋ ಆವಾಗ ಔಷಧಿ ಇದರಿಂದ ಅಟ್ರಾಕ್ಟ್ ಆಗಿ ಸತ್ತೋಗುತ್ತೆ ಡಬ್ಬಿಯಲ್ಲೇ. ಈಗ ಮುಚ್ಚಿರ್ತೀವಲ್ವ, ಅದು ಹೊರಗಡೆ ಹೋಗೋಕ್ಕಾಗಲ್ಲ, ಉಸಿರು ಗಟ್ಟಿ ಸತ್ತೋಗುತ್ತೆ. ಹೀಗೆ ಈಗ ನೋಡಿ ಹುಳಗಳೆಲ್ಲ ಇದರಲ್ಲಿ ಬಿದ್ದಿದೆ. ಹೀಗೆ ಬಿದ್ದಾಗ ಈಗ ಹಿಂಗಾಗಿರುತ್ತೆ, ವಾರಕ್ಕೊಂದ್ಸಲಿ ಇದು ಹೆಂಗೆ ಎಷ್ಟು ಹುಳ ಇರುತ್ತೆ ಅನ್ನೋದ್ರ ಮೇಲೆ ಹುಳ ಬಿದ್ದಿರುತ್ತೆ, ಅದನ್ನು ತೆಗೆದಾಕ್ಬೇಕು. ಮತ್ತು ಈ ಚಕ್ಕೆನ 20 ದಿವಸಕ್ಕೊಂದ್ಸಲಿ ಚೇಂಜ್ ಮಾಡಬೇಕು. ಯೂಶ್ವಲಿ ಸಿಗ್ತಾ ಇರುತ್ತೋ ಅಲ್ಲಿವರೆಗೂ ನೀವು ಇದನ್ನು ತುಂಬ ಪ್ರಾಮುಖ್ಯತೆ ಕೊಟ್ಟು ಇದನ್ನು ಕಟ್ಟಬೇಕು. ಹಣ್ಣು ಲಾಸ್ ಆಗಬಾರ್ದು, ನಷ್ಟ ಆಗಬಾರ್ದು.